ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈಗ ಮೈತ್ರಿ ರಾಜಕಾರಣದ ತಲ್ಲಣಗಳು ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ಮುಖ್ಯಮಂತ್ರಿ ಗಾದಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಅವರು ಇದಕ್ಕೂ ಮೊದಲು ಅಧಿಕಾರ ಸ್ವೀಕಾರ ಮಾಡಿದ ಒಂದೆರಡು ತಿಂಗಳ ಅವಧಿಯಲ್ಲೇ, ನಾನು ವಿಷಕಂಠನಾಗಿದ್ದೇನೆ, ಎಲ್ಲ ರೀತಿಯ ನೋವುಗಳನ್ನು ಅನುಭವಿಸಿಕೊಳ್ತಾ ಸರ್ಕಾರವನ್ನ ಮುನ್ನಡೆಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅನ್ನುವ ಮಾತುಗಳನ್ನ ಹೇಳಿದ್ರು. ನೋಡಿ, ಕಾಂಗ್ರೆಸ್ ಪಕ್ಷ ತನ್ನ ಪಾಲಿನ ಸಚಿವ ಖಾತೆಗಳನ್ನ ಭರ್ತಿ ಮಾಡಿದ ನಂತರ, ಅದರ ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷರುಗಳ ನೇಮಕದ ನಂತರ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟದ ಸರ್ಕಾರದಲ್ಲಿ ಭಿನ್ನ ಮತದ ಸುಂಟರ ಗಾಳಿ ಎದ್ದಿರೋದನ್ನ ನಾವು ಕಾಣಬಹುದು. ಇದು ಬಿರುಗಾಳಿ ಆಗಿಲ್ಲ, ಅಥವಾ ತಣ್ಣನೆಯ ಗಾಳಿನೂ ಅಲ್ಲ, ಇದು ಸುಂಟರ ಗಾಳಿ. ಸುಂಟರ ಗಾಳಿಯನ್ನ ತಡ್ಕೋಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟದ ಸರ್ಕಾರ ಇದೆ. ಈ ಸುಂಟರ ಗಾಳಿಯಿಂದ ಘಟಿಸಬಹುದಾದಂತಹ ಸಣ್ಣ ಪ್ರಮಾಣದ ಅನಾಹುತವನ್ನ ನಿಭಾಯಿಸಿಕೊಂಡು ಲೋಕಸಭಾ ಚುನಾವಣೆಯವರೆಗೆ ಹೇಗಾದರೂ ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಚಿಂತನೆಯಾಗಿದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷವೂ ಅಷ್ಟೇ, ಲೋಕಸಭಾ ಚುನಾವಣೆಯವರೆಗೆ ಯಾವುದೇ ಕಾರಣಕ್ಕೆ ಮೈತ್ರಿಕೂಟದ ಸರ್ಕಾರದಲ್ಲಿ ಈಗ ಬೀಸ್ತಾ ಇರುವಂತಹ ಸುಂಟರ ಗಾಳಿ ಬಿರುಗಾಳಿ ಆಗೋದಕ್ಕೆ ಅವಕಾಶವನ್ನ ನೀಡಬಾರದು. 2019 ಲೋಕಸಭಾ ಚುನಾವಣೆ ಭಾರತ ರಾಜಕಾರಣದಲ್ಲಿ ನಿರ್ಣಾಯಕ ಚುನಾವಣೆ ಆಗಿರುವ ಈ ಸಂದರ್ಭದಲ್ಲಿ ಪ್ರತಿಯೊಂದು ಸ್ಥಾನಗಳಲ್ಲಿ ಗೆಲ್ಲುವುದು ನಿರ್ಣಾಯಕ ಆಗಿದೆ. ಅತ್ಯಂತ ಗುರುತರವಾದಂತಹ ಪಾತ್ರವನ್ನ ಒಂದೊಂದು ಲೋಕಸಭಾ ಕ್ಷೇತ್ರಗಳು ವಹಿಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ, ಕನಿಷ್ಠ 15 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವ ಚಿಂತನೆಯನ್ನ ನಡೆಸ್ತಾ ಇದೆ. ಅವರು 25 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳಬಹುದು. ಆದರೆ ಸದ್ಯದಲ್ಲಿ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವ ರಾಜಕೀಯ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈಗಿರುವ 9 ಲೋಕಸಭಾ ಕ್ಷೇತ್ರಗಳ ಜೊತೆಗೆ ಇನ್ನ 6 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದೇ ಹೊರತು 25 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸ್ತೀವಿ ಅಂತಾದ್ರೆ ಅದು ಕಾಂಗ್ರೆಸ್ ಪಕ್ಷದ ಪಾಲಿಗೆ ಕನಸಾಗುತ್ತೆ. ಏಕೆಂದ್ರೆ 2014 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 17 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿರೋದು ದಕ್ಷಿಣ ಕರ್ನಾಟಕದ 6 ಲೋಕಸಭಾ ಕ್ಷೇತ್ರ, ಉತ್ತರ ಕರ್ನಾಟಕದ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ. ಇದರ ಜೊತೆಗೆ JDS ಹಾಸನ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು, ಮುಂದಿನ ಚುನಾವಣೆಯಲ್ಲಿ JDS ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳುವ ಉತ್ಸಾಹದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಗಿರುವ 9 ಸ್ಥಾನಕ್ಕೆ 5 ಸ್ಥಾನಗಳು ಹೆಚ್ಚುವರಿಯಾಗಿ 5 ಅಥವಾ 6 ಸ್ಥಾನಗಳಲ್ಲಿ ಗೆಲ್ಲುವ ಪ್ರಯತ್ನವನ್ನ ಮಾಡಬಹುದು. ಒಂದು ವೇಳೆ ಗೆದ್ರೆ ಗೆಲ್ಲಬಹುದು, ಗೆಲ್ಲದೆ ಇದ್ರೆ ಸೋಲಬಹುದು. ಈಗಿರುವಷ್ಟು ಸ್ಥಾನವನ್ನು ಉಳಿಸ್ಕೋಬಹುದು. ಅದೇನೇ ಇರಲಿ, 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ JDS ಕಾಂಗ್ರೆಸ್ ಮೈತ್ರಿ ರಾಜಕಾರಣದಲ್ಲಿ ತಲ್ಲಣಗಳು ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮೈತ್ರಿ ರಾಜಕಾರಣದ ಇತಿಹಾಸವನ್ನು ನಾವು ಅಧ್ಯಯನ ಮಾಡೋದು ಹೆಚ್ಚು ಸೂಕ್ತ. ಯಾವ ಯಾವ ಮೈತ್ರಿ ಸರ್ಕಾರಗಳು ಎಷ್ಟು ಎಷ್ಟು ಕಾಲ ಅಧಿಕಾರದಲ್ಲಿ ಇದ್ದೋ ಅನ್ನೋದನ್ನ ನಾವು ಅಧ್ಯಯನ ಮಾಡಿದಾಗ, ಕರ್ನಾಟಕದಲ್ಲಿ ಯಾವುದೇ ಮೈತ್ರಿಕೂಟದ ಸರ್ಕಾರ 2 ವರ್ಷಕ್ಕಿಂತ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದ ನಿದರ್ಶನವೇ ಇಲ್ಲ. ನೋಡಿ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮೈತ್ರಿಕೂಟದ ಸರ್ಕಾರ ರಚನೆ ಆದದ್ದು 1983. ಈ ಮೈತ್ರಿಕೂಟದ ಸರ್ಕಾರ ಇದೆಯಲ್ಲ, ಇದು ಪ್ರಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರವೂ ಹೌದು. 1952 ಸಂವಿಧಾನ ರಚನೆಯ ನಂತರ ನಡೆದ ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಗೆಲುವು ಸಾಧಿಸ್ತಾ ಇತ್ತು. 1952 ಮೈಸೂರು ರಾಜ್ಯದಲ್ಲಿ ನಡೆದ ಚುನಾವಣೆಯಲ್ಲಿ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆದರು. ಕರ್ನಾಟಕ ಏಕೀಕರಣದ ನಂತರ ಕಾಂಗ್ರೆಸ್ ಪಕ್ಷದ ನಿಜಲಿಂಗಪ್ಪನವರು, ಜತ್ತಿ, ವೀರೇಂದ್ರ ಪಾಟೀಲ್, SR ಕಂಠಿ, ತದನಂತರದಲ್ಲಿ ದೇವರಾಜ ಅರಸ್,
ಆ ನಂತರದಲ್ಲಿ ಆರ್ ಗುಂಡೂರಾವ್. ಹೀಗೆ ನಿರಂತರವಾಗಿ ಸ್ವತಂತ್ರ ನಂತರ, ಅದರಲ್ಲಿಯೂ ಸಂವಿಧಾನ ರಚನೆಯ ನಂತರ ಅಧಿಕಾರ ಸೂತ್ರ ಹಿಡಿದ ಎಲ್ಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. 1983 ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ 85 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಿಸಿ ಅಧಿಕಾರವನ್ನ ಕಳ್ಕೊಳ್ತು. ಆಗ ಕರ್ನಾಟಕದಲ್ಲಿ ಜನತಾ ಪಕ್ಷ ಮತ್ತು ಕ್ರಾಂತಿರಂಗ ಮೈತ್ರಿಕೂಟ 95 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಈ ಮೈತ್ರಿಕೂಟಕ್ಕೆ 18 ವಿಧಾನಸಭಾ ಸದಸ್ಯರ ಬಲ ಹೊಂದಿದ್ದ ಭಾರತೀಯ ಜನತಾ ಪಕ್ಷ ತನ್ನ ಬೆಂಬಲವನ್ನು ನೀಡಿತು. ಅದರ ಜೊತೆಗೆ 20 ಪಕ್ಷೇತರ ಶಾಸಕರು ಇದ್ದರು. ಅವರೂ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಈ ಮೈತ್ರಿಕೂಟದ ಸರ್ಕಾರಕ್ಕೆ ಬೆಂಬಲವನ್ನು ನೀಡಿದರು. ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ 1983 ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಆದರೆ ಈ ಮೈತ್ರಿಕೂಟದ ಸರ್ಕಾರ ಪ್ರತಿ ಕ್ಷಣವೂ ಅಭದ್ರತೆಯ ಹೆಜ್ಜೆಯನ್ನ ಇಡಬೇಕಾಗಿತ್ತು. ನೋಡಿ, ಈಗಿರುವ ಹಾಗೆ ಆವತ್ತು ಪಕ್ಷಾಂತರ ನಿಷೇಧ ಮಸೂದೆ ಜಾರಿಯಲ್ಲಿ ಇರಲಿಲ್ಲ. ಪಕ್ಷಾಂತರ ನಿಷೇಧ ಮಸೂದೆ ಜಾರಿಯಲ್ಲಿ ಇಲ್ಲದ ಆ ಸಂದರ್ಭದಲ್ಲಿ 85 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಪ್ರತಿ ದಿನ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಸರ್ಕಾರವನ್ನ ಅಭದ್ರಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರಲ್ಲ, ಮೈತ್ರಿಕೂಟದ ಸರ್ಕಾರವನ್ನ ನಡೆಸೋದು ಒಂದು ರೀತಿಯಲ್ಲಿ ಬಿಸಿ ತುಪ್ಪವನ್ನ ತಿಂದಂತೆ, ಅದೇ ರೀತಿಯ ಪರಿಸ್ಥಿತಿಯನ್ನ ರಾಮಕೃಷ್ಣ ಹೆಗಡೆಯವರು ಎದುರಿಸುತ್ತರು. ಆದರೆ ಅವರು ಅದನ್ನ ತುಂಬಾ ಸಮರ್ಥವಾಗಿ ನಿಭಾಯಿಸಿಕೊಳ್ತಾ ಅಧಿಕಾರದ ಅಂಗಳದಲ್ಲಿ ತಮ್ಮ ಛಾಪನ್ನ ಮೂಡಿಸೋದಕ್ಕೆ ಪ್ರಾರಂಭ ಮಾಡಿತು. ಆದರೆ ಕಾಂಗ್ರೆಸ್ ಎಂದಿನಂತೆ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಜನತಾ ಪಕ್ಷದ ಮೈತ್ರಿಕೂಟ ಸರ್ಕಾರವನ್ನ ಅಭದ್ರಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಎಲ್ಲಿಯವರೆಗೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದ ವೀರಪ್ಪ ಮೊಯ್ಲಿಯವರು ಜನತಾ ಪಕ್ಷದ ಶಾಸಕರಿಗೆ ಹಣದ ಆಮಿಷ ಒಡ್ಡುವ ಪ್ರಯತ್ನವನ್ನ ಮಾಡಿ ಸಿಕ್ಕಾಕೊಂಡಿದ್ರು. ಆ ಕಾಲದಲ್ಲಿ ಮೊಯ್ಲಿಯವರು ಹಣ ನೀಡುವುದಕ್ಕೆ ಸಂಬಂಧಿಸಿದಂತೆ ಆಮಿಷ ಒಡ್ಡುವುದಕ್ಕೆ ಪೂರಕವಾಗಿ ಮಾಡಿದಂತಹ ಒಂದು ಪ್ರಯತ್ನ ಮೊಯ್ಲಿ ಟೇಪ್ ಎನ್ನುವ ಹೆಸರಿನಿಂದ ಖ್ಯಾತಿಯನ್ನ ಗಳಿಸಿತ್ತು. ಅದೇನೇ ಆಗಲಿ, ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ರಾಮಕೃಷ್ಣ ಹೆಗಡೆ ಅಭದ್ರತೆಯನ್ನ ಎದುರಿಸ್ತಾ ಸರ್ಕಾರವನ್ನ ನಡೆಸಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರಿಗೆ ಒಂದ್ ರೀತಿ ವರದೋಪಾದೆಯಲ್ಲಿ ಬಂದದ್ದು 1984 ಲೋಕಸಭಾ ಚುನಾವಣೆ. 1984 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 24 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿತ್ತು. ಅಧಿಕಾರ ಸೂತ್ರ ಹಿಡಿದಿದ್ದ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಜನತಾ ಪಕ್ಷ ಮೈತ್ರಿಕೂಟ ಸರ್ಕಾರ ಗೆಲುವು ಸಾಧಿಸಿದ್ದು ಕೇವಲ 4 ಕ್ಷೇತ್ರಗಳಲ್ಲಿ. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ, ಯಾವುದೇ ಗಳಿಗೆಯಲ್ಲಿ ಸರ್ಕಾರವನ್ನ ಕಾಂಗ್ರೆಸ್ ಪಕ್ಷ ಉರುಳಿಸಬಹುದು ಅಂತ ಅಂದ್ಬಿಟ್ಟು ರಾಮಕೃಷ್ಣ ಹೆಗಡೆಯವರು ತಮ್ಮ ಮೈತ್ರಿಕೂಟದ ಸರ್ಕಾರವನ್ನ ವಿಸರ್ಜಿಸಿ ಹೊಸದಾಗಿ ವಿಧಾನಸಭಾ ಚುನಾವಣೆಯನ್ನ ಎದುರಿಸುವ ಘೋಷಣೆಯನ್ನ ಮಾಡಿದ್ರು. ಇದರ ಪರಿಣಾಮ 1985 ಜನವರಿ ತಿಂಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹೆಗಡೆಯವರ ನೇತೃತ್ವದ ಜನತಾ ಪಕ್ಷ 139 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರದ ಸೂತ್ರ ಹಿಡಿತು. ಇದು ಪ್ರಥಮ ಮೈತ್ರಿಕೂಟದ ಸರ್ಕಾರದ ಕಥೆ. ಎರಡನೇ ಮೈತ್ರಿಕೂಟದ ಸರ್ಕಾರ 2004 ಅಧಿಕಾರಕ್ಕೆ ಬಂತು. ಈ ಮೈತ್ರಿಕೂಟದ ಸರ್ಕಾರ ಯಾವುದು ಅಂತಂದ್ರೆ, ಈಗಿರುವ ಹಾಗೆ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟದ ಸರ್ಕಾರ. ಕೇವಲ ಒಂದು ವ್ಯತ್ಯಾಸ. ಆ ವ್ಯತ್ಯಾಸ ಏನು ಅಂತಂದ್ರೆ, ಆವತ್ತು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು ಮೈತ್ರಿಕೂಟದ ಸರ್ಕಾರಕ್ಕೆ, ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ವಾಸ್ತವವಾಗಿ ಆವತ್ತು ಅಂದ್ರೆ 2004 58 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದ ಜಾತ್ಯತೀತ ಜನತಾದಳದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವ ನಿರೀಕ್ಷೆ ಇತ್ತು.
ಆದರೆ ದೇವೇಗೌಡರು ಸಿದ್ದರಾಮಯ್ಯನವರ ಬದಲಿಗೆ ಧರ್ಮ್ ಸಿಂಗ್ ಅವರಿಗೆ ಪಟ್ಟವನ್ನು ಕಟ್ಟಿದ್ರು. ಇದರಿಂದ ಕುಪಿತರಾದ ಸಿದ್ದರಾಮಯ್ಯ ಒಂದು 6-7 ತಿಂಗಳುಗಳ ಕಾಲ ಮೈತ್ರಿಕೂಟದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದು ತದನಂತರ ಸಚಿವ ಪದವಿಗೆ ರಾಜೀನಾಮೆಯನ್ನು ನೀಡಿ ಅಹಿಂದ ಸಮುದಾಯಗಳ ಸಂಘಟನೆಯತ್ತ ಹೆಜ್ಜೆ ಇಟ್ಟು. ಆದರೆ ಮೈತ್ರಿಕೂಟದ ಸರ್ಕಾರದಲ್ಲಿ ಜೂನಿಯರ್ ಪಾರ್ಟ್ನರ್ ಆಗಿದ್ದ JDS ಕಾಂಗ್ರೆಸ್ ಪಕ್ಷ ಮೈತ್ರಿಕೂಟದಲ್ಲಿರುವ ಜನತಾದಳವನ್ನ ದುರ್ಬಲಗೊಳಿಸಲು ಪ್ರಯತ್ನ ನಡೆಸ್ತಾ ಇದೆ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದೊಡ್ಡ ಬಂಡಾಯ ಆಯಿತು. ಆ ಬಂಡಾಯದ ಪರಿಣಾಮ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿಯನ್ನ ಮಾಡಿಕೊಂಡು 2006 ಕರ್ನಾಟಕದ ಅಧಿಕಾರ ಹಿಡಿದ್ರು. ಹಾಗೆ ನೋಡಿದ್ರೆ ಧರ್ಮ್ ಸಿಂಗ್ ಅವರದು 2ನೇ ಮೈತ್ರಿಕೂಟದ ಸರ್ಕಾರ, ಆದರೆ 1ನೇ ಮೈತ್ರಿಕೂಟದ ಸರ್ಕಾರ ರಾಮಕೃಷ್ಣ ಹೆಗಡೆ ಅವರದು, 2ನೇ ಮೈತ್ರಿಕೂಟದ ಸರ್ಕಾರ ಧರ್ಮ್ ಸಿಂಗ್ ಅವರದಾದ್ರೆ 3ನೇ ಮೈತ್ರಿಕೂಟದ ಸರ್ಕಾರ ಜಾತ್ಯತೀತ ಜನತಾದಳದ HD ಕುಮಾರಸ್ವಾಮಿ ಅವರ ನೇತೃತ್ವದ ಮೈತ್ರಿಕೂಟದ ಸರ್ಕಾರ ಆಯಿತು. ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಸರ್ಕಾರದಲ್ಲಿ 79 ವಿಧಾನಸಭಾ ಸದಸ್ಯರ ಬಲ ಹೊಂದಿದ್ದ ಭಾರತೀಯ ಜನತಾ ಪಕ್ಷ ಮೊದಲು ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶವನ್ನು ಕೊಟ್ಟಿತ್ತು. ಕುಮಾರಸ್ವಾಮಿ ಅವರಿಗಿದ್ದ ಶಾಸಕರ ಬಲ 58. 2ನೇ ಅವಧಿಗೆ ಅಂದ್ರೆ ಉಳಿದಿದ್ದ 40 ತಿಂಗಳ ಅವಧಿಯಲ್ಲಿ 20 ತಿಂಗಳುಗಳ ಕಾಲ ಕುಮಾರಸ್ವಾಮಿ ಅವರು, 20 ತಿಂಗಳುಗಳ ಕಾಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದು ಅನ್ನೋದಿತ್ತು. ಆದರೆ ಕುಮಾರಸ್ವಾಮಿ ಅವರು ಮೊದಲ 20 ತಿಂಗಳುಗಳ ಕಾಲ ಮುಖ್ಯಮಂತ್ರಿ ಆಗಿದ್ದು ತಮ್ಮ ಅವಧಿ ಮುಗಿದ ತಕ್ಷಣ ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರವನ್ನ ಮಾಡಬೇಕಾಗಿತ್ತು. ಆದರೆ ಆ ಅಧಿಕಾರ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ದೇವೇಗೌಡ ಮತ್ತು ರೇವಣ್ಣ ಅವರು ಅಂಥದೊಂದು ಅಧಿಕಾರ ಹಸ್ತಾಂತರಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಅಂದ್ರೆ ಒಂದ್ ರೀತಿಯಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ 4ನೆಯ ಮೈತ್ರಿಕೂಟದ ಸರ್ಕಾರ ರಚನೆ ಆಯಿತು. ಆದರೆ ಆ ಸರ್ಕಾರ ಕೇವಲ ಒಂದೇ ಒಂದು ವಾರ ಅಧಿಕಾರದಲ್ಲಿ, ಅಂದ್ರೆ 3ನೆಯ ಮೈತ್ರಿಕೂಟ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಈ ಮೈತ್ರಿಕೂಟದ ಮುಖ್ಯಮಂತ್ರಿ ಆಗಿದ್ದವರು HD ಕುಮಾರಸ್ವಾಮಿ, 4ನೆಯ ಮೈತ್ರಿಕೂಟ HD ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಅಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಜಾತ್ಯತೀತ ಜನತಾದಳದ ಯಾವುದೇ ಒಬ್ಬ ಅಭ್ಯರ್ಥಿ ಕುಮಾರಸ್ವಾಮಿ ಅಥವಾ HD ರೇವಣ್ಣ ಅವರು ಉಪಮುಖ್ಯಮಂತ್ರಿಯಾಗಿ 4ನೇ ಮೈತ್ರಿಕೂಟದ ಸರ್ಕಾರ ರಚನೆ ಆಗಬೇಕಾಗಿತ್ತು. ಆದರೆ ರಚನೆಯಾದ ಕೇವಲ ಒಂದೇ ಒಂದು ವಾರದಲ್ಲಿ ಅದು ಅಧಿಕಾರವನ್ನು ಕಳೆದುಕೊಂಡು 2008 ವಿಧಾನಸಭಾ ಚುನಾವಣೆಗೆ ಕಾರಣ ಆಯಿತು. ಅಂದರೆ ನೋಡಿ, ಮೊದಲ ಮೈತ್ರಿಕೂಟದ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದದ್ದು 1983. ಈ ಮೈತ್ರಿಕೂಟದ ಸರ್ಕಾರ ಅಧಿಕಾರದಲ್ಲಿದ್ದುದು ಕೇವಲ 2 ಮಾತ್ರ. 2ನೇ ಮೈತ್ರಿಕೂಟದ ಸರ್ಕಾರ ಧರ್ಮ್ ಸಿಂಗ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು JDS ಜೊತೆಯಾಗಿ ರಚಿಸಿದ ಮೈತ್ರಿಕೂಟದ ಸರ್ಕಾರ ಇದು ಅಧಿಕಾರದಲ್ಲಿದ್ದುದು ಕೇವಲ 20 ತಿಂಗಳು. 3ನೇ ಮೈತ್ರಿಕೂಟದ ಸರ್ಕಾರ HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ರಚಿಸಿದ ಮೈತ್ರಿಕೂಟದ ಸರ್ಕಾರ ಅದು 3ನೇದು. ಆದರೆ ಇದು ಅಧಿಕಾರದಲ್ಲಿದ್ದುದು 20 ತಿಂಗಳು. ತದನಂತರದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರಚನೆಗೊಂಡ ಮೈತ್ರಿಕೂಟದ ಸರ್ಕಾರ ಅಧಿಕಾರದಲ್ಲಿದ್ದುದು ಕೇವಲ 7 ಮಾತ್ರ. ಅಂದರೆ ಇದರ ಅರ್ಥ ಏನು ಅಂತ ಅಂದ್ರೆ, ಯಾವುದೇ ಮೈತ್ರಿಕೂಟದ ಸರ್ಕಾರ ಕರ್ನಾಟಕದಲ್ಲಿ ಪೂರ್ಣಾವಧಿಯ ಆಡಳಿತವನ್ನ ನೀಡೋದಕ್ಕೆ ಸಾಧ್ಯ ಆಗಿಲ್ಲ. ಧರ್ಮ್ ಸಿಂಗ್ ಅವರ ನೇತೃತ್ವದ ಮೈತ್ರಿಕೂಟದ ಸರ್ಕಾರ 20 ತಿಂಗಳು, ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಮೈತ್ರಿಕೂಟದ ಸರ್ಕಾರ 2, ಕುಮಾರಸ್ವಾಮಿ ಅವರ ನೇತೃತ್ವದ ಮೈತ್ರಿಕೂಟದ ಸರ್ಕಾರ 20 ತಿಂಗಳು, ಯಡಿಯೂರಪ್ಪನವರ ನೇತೃತ್ವದ ಮೈತ್ರಿಕೂಟದ ಸರ್ಕಾರ ಕೇವಲ 1 ವಾರ. ಈಗ ಇದು 5ನೆಯ ಮೈತ್ರಿಕೂಟದ ಸರ್ಕಾರ. 2018 HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ JDS ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವದಲ್ಲಿ ಇದೆ. ಈ ಮೈತ್ರಿಕೂಟದ ಸರ್ಕಾರ ಅಧಿಕಾರದ ಸೂತ್ರ ಹಿಡಿದು 7-8 ತಿಂಗಳುಗಳು ಮುಗಿದಿದೆ. ಆದರೆ ಈ 7-8 ತಿಂಗಳುಗಳ ಅವಧಿ ಒಳಗೆ ಬಿಸಿಗಾಳಿ ಪ್ರಾರಂಭ ಆಗಿತ್ತು ಆರಂಭದಲ್ಲಿ, ಈಗ ಸುಂಟರಗಾಳಿ ಪ್ರಾರಂಭ ಆಗಿದೆ, ಮುಂದಿನ ದಿನಗಳಲ್ಲಿ ಬಿರುಗಾಳಿ ಪ್ರಾರಂಭ ಆಗಿದೆ. ಒಂದು ವೇಳೆ ಸುಂಟರಗಾಳಿ ಬಿರುಗಾಳಿ ಆದ್ರೆ ಈ ಮೈತ್ರಿಕೂಟದ ಸರ್ಕಾರವು ಅಲ್ಪಾಯುಷಿ ಆಗುತ್ತೆ. ಆದ್ರಿಂದ ಯಾವುದೇ ಒಂದು ಮೈತ್ರಿಕೂಟದ ಸರ್ಕಾರ ಪೂರ್ಣಾವಧಿ ಆಡಳಿತವನ್ನ ನಡೆಸಿದ ಉದಾಹರಣೆ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ.
ಪ್ರತಿಯೊಂದು ಮೈತ್ರಿಕೂಟದ ಸರ್ಕಾರವೂ ಅಲ್ಪಾಯುಷ್ಯ. ಕುಮಾರಸ್ವಾಮಿ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ, ಮೈತ್ರಿಕೂಟದ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದ ವ್ಯಕ್ತಿ ಬಿಸಿ ತುಪ್ಪದ ಶಿಕ್ಷೆಯನ್ನ ಸದಾ ಕಾಲ ಅನುಭವಿಸ್ತಾ ಇರಬೇಕು, ಅವನು ವಿಷಕಂಠನಾಗಿರಬೇಕು ಅನ್ನುವ ಮಾತನ್ನ ಹೇಳಿದ್ದಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಒಂದು ವೇಳೆ ಬಿಸಿ ತುಪ್ಪವನ್ನು ನುಂಗಿದ್ರೆ ಕರಳು ಸುಟ್ಟು ಮುಖ್ಯಮಂತ್ರಿ ಗಾದಿಯ ಸೂತ್ರ ಹಿಡಿದವರು ಅಧಿಕಾರದಿಂದ ದೂರ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿ ವಿಷಕಂಠನಾದರೆ ವಿಷವನ್ನು ನುಂಗ್ಬಿಟ್ರೆ ಸತ್ತೆ ಹೋಗ್ತಾರೆ. ಅಂದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ, ಮೈತ್ರಿಕೂಟದ ಸರ್ಕಾರ ಯಾವತ್ತೂ ಪೂರ್ಣಾವಧಿಯ ಆಡಳಿತವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಕರ್ನಾಟಕದಲ್ಲಿ 1983ರಿಂದ ಇಲ್ಲಿಯವರೆಗೆ ಬಂದ ಮೈತ್ರಿಕೂಟದ ಸರ್ಕಾರಗಳ ಬಗ್ಗೆ ನಿಮಗೆ ವಿವರವಾದ ಮಾಹಿತಿಯನ್ನ ನೀಡಿದೆ. ಮುಂದಿನ ದಿನಗಳಲ್ಲಿ ಇಂಥ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಮುಂದೆ ಮಂಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.